हाय फ्रेंड्स नई बूद कुमकाय उंटू नानु कोंकणी स्टाइल अल्ली निम्गे पुड़िकोद्देल माडुवुदु हेगंत तिळिसि कोडुत्तेने ಒಂದು ಕುಂಬಳಕಾಯಿದು ಅರ್ಧ ಪಾರ್ಟ್ ತೆಕೊಳ್ತಿದ್ದೇನೆ ನಾನು ಅರ್ಧ ಭಾಗ ಸಾಕಿಷ್ಟು ಇದೊಂದು ಅರ್ಧ ಕೆಜಿ ಇರಬಹುದು ಇದರ ಬೀಜ ಮತ್ತೆ ಸಿಪ್ಪೆ ತೆಗೆಲಿಕ್ಕೆ ಉಂಟು ಈಗ ಬೀಜ ಈ ತರ ತೆಗೀರಿ ಬೀಜ ಎಲ್ಲ ತೆಗೆದಾಯ್ತು ಸಿಪ್ಪೆ ತೆಗೆಯುವ ಈ ತರ ತುಂಡು ಮಾಡಿ ಇಷ್ಟು ದೊಡ್ಡದಾಗಬೇಕು ನೀರಿಗೆ ಹಾಕಿಡುವ ಕಟ್ಮಾಡಿ ಆಯ್ತು ಇನ್ನು ಚೆನ್ನಾಗಿ ತೊಳೆದು ತರ್ತೀನಿ ಇದನ್ನು ಈಗ ಕುಂಬಳಕಾಯಿ ಬೇಯಿಸಬೇಕು ಇಡುವ ನೀರು ಇಟ್ಟಿದ್ದೇನೆ ಒಂದು 4 ಗ್ಲಾಸಿನಷ್ಟು ಕುದಿ ಬರ್ತಾ ಉಂಟು ಉಪ್ಪು ಸೇರಿಸ್ತಿದ್ದೇನೆ ನಾನು ಈಗವೇ ಆಗ ಕುಂಬಳಕಾಯಿ ಬೇಗ ಬೇಯುತ್ತದೆ ಇದೇ ಹೊತ್ತಿಗೆ ನಾನು ಒಂದು 25 ರಿಂದ 30 ಗ್ರಾಮಿನಷ್ಟು ಬೆಲ್ಲವನ್ನು ಸೇರಿಸಿದ್ದೇನೆ तुम्बा नीर हाकबेडि कुंबळकाई नीर बिडुत्तदे एंटु कर्बेवु सोप्पु हाकुव परिमळक्के मिक्स माडि ओम्मे इदिन्नु बेयिरि नावु अष्टर ओळगे मसालेगे बेकागुव सामग्रिगळन्नु तयारिसुव मसालेगे नानु ತೆಂಗಿನಕಾಯಿ ತುರಿಯನ್ನು ಹುರಿದುಕೊಳ್ಳುತ್ತಿದ್ದೇನೆ ಕೆಂಪಾಗುವವರೆಗೆ ಇದನ್ನು ಹುರಿಬೇಕು ಇದು ಅರ್ಧ ತೆಂಗಿನಕಾಯಿ ತುರಿ ಮಸಾಲೆಗೆ 3 ಚಮಚದಷ್ಟು ಕಡಲೆಬೇಳೆ 3 ಚಮಚದಷ್ಟು ಉದ್ದಿನಬೇಳೆ 1.5 ಚಮಚದಷ್ಟು ಬೆಳ್ತಿಗೆ ಅಕ್ಕಿ ಸ್ವಲ್ಪ ಮೆಂತೆ ಒಂದು ಕಾಲು ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಇರಬಹುದು 1 ಚಮಚದಷ್ಟು ಜೀರಿಗೆ 3 ಚಮಚದಷ್ಟು ಕಪ್ಪು ಎಳ್ಳು 3 ಚಮಚದಷ್ಟು ಕೊತ್ತಂಬರಿ 2 ಚಮಚದಷ್ಟು ತೆಂಗಿನಕಾಯಿ ತುರಿ ಹುಳಿ ಸ್ವಲ್ಪ ದೊಡ್ಡ ತುಂಡು ಇದು ಹುರಿದ ತೆಂಗಿನಕಾಯಿ ತುರಿ ಹಾಗೂ ತೆಂಗಿನ ಎಣ್ಣೆಯಲ್ಲಿ ಹುರಿದ 15 ರಿಂದ 20 ರಷ್ಟು ಬ್ಯಾಡಗಿ ಮೆಣಸು ಎಣ್ಣೆ ಬಿಸಿಯಾಗಿದೆ ಕಡಲೆ ಬೆಳೆ ಹಾಕ್ತಿದ್ದೇನೆ ಹುರಿಲಿಕುಂಟಿಗ ಉದ್ದಿನ ಬೆಳೆ ಹಾಕ್ತಿದ್ದೇನೆ ಮೆಂತೆ ಸಣ್ಣ ಉರಿಯಲ್ಲಿ ಹುರಿಯಿರಿ ಕರಟಿ ಹೋಗ್ತಿದಿಲ್ಲ ಅದಿದ್ರೆ ಬೆಳ್ತಿಗೆ ಹಾಕಿ ಮೆಂತೆ ಜೀರಿಗೆ ಎಳ್ಳು ಕೊತ್ತಂಬರಿ ಒಳ್ಳೆ ಪರಿಮಳ ಬರಬೇಕು ನಾಲ್ಕೈದು ಕರಿಬೇವು ಸೊಪ್ಪು ಹುರಿದ ಮೆಣಸನ್ನು ಹಾಕ್ತಿದ್ದೇನೆ ನಾನು ಆಯ್ತಿದು ಇನ್ನು ತಣಿಲಿಕ್ಕೆ ತೆಗೆಯುವ ಇದನ್ನು ಎಣ್ಣೆ ಬೇಕಿದ್ರೆ ನಿಮಗೆ ಕಮ್ಮಿ ತಕೊಳ್ಳಬಹುದು ನೀವು ಹುರಿಯುವಾಗ ನಾನು ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೇನೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತರ್ತೇನೆ ಇದೆಲ್ಲ ತಂದಿದೆ ಹುಳಿ ಸೇರಿಸುತ್ತಿದ್ದೇನೆ 2 ಚಮಚ ತೆಂಗಿನಕಾಯಿ ತುರಿ
ಕುಂಬಳಕಾಯಿ ಬೇಯಿಸುವಾಗ ಹಾಕಿದ ನೀರು ಸ್ವಲ್ಪ ಜಾಸ್ತಿ ಆಯಿತು, ನಾನು ಅದರಿಂದ ತೆಗೆದಿದ್ದೇನೆ. ಈಗ ಗ್ರೈಂಡ್ ಮಾಡುವಾಗ ಇದೇ ನೀರನ್ನು ನಾನು ಸೇರಿಸಿ ಗ್ರೈಂಡ್ ಮಾಡ್ತಿದ್ದೇನೆ. ಮಸಾಲೆ ಕಡೆದು ತಂದೆ ನೋಡಿ. ಈಗ ಹುರಿದ ತೆಂಗಿನಕಾಯಿ ತುರಿಯನ್ನು ನಾನು ಹಾಕ್ತಿದ್ದೇನೆ. ಇದನ್ನು ಜಸ್ಟ್ ಒಂದು ತಿರುಗಿಸಿ ಬಂದರೆ ಸಾಕು, ತುಂಬ ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ. ಆಯಿತು ನೋಡಿ, ಒಳ್ಳೆ ಕಲರ್ ಬಂದಿದೆ. ಮಸಾಲೆ ಹಾಕುವ, ಕುಂಬಳಕಾಯಿ ಬೆಂದು ಬಂತು. ಚೆನ್ನಾಗಿ ಮಿಕ್ಸ್ ಮಾಡುವ, ಆಗ ನಾನು ಕುಂಬಳಕಾಯಿ ಬೇಯಿಸುವಾಗ ಉಪ್ಪನ್ನು ಸೇರಿಸಿದೆ. ನಿಮಗೆ ಈಗ ಬೇಕಿದ್ರೆ ಟೇಸ್ಟ್ ಮಾಡಿ ನೋಡಿ, ಬೇಕಿದ್ರೆ ಮಾತ್ರ ಹಾಕಿದರೆ ಸಾಕು. ಎಂಥ ಕಲರ್ ಬಂದಿದೆ ಅಂತ ನೋಡಿ, ತುಂಬ ಪರ್ಫೆಕ್ಟಾಗಿ ಬಂದಿದೆ ನಮ್ಮ ಪುಳಿಕೊದ್ದೆಲ್. ಇದಕ್ಕೆ ಇನ್ನು ಸಾಸಿವೆ ಮತ್ತು ಕರಿಬೇವಿನಿಂದ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ದೇವಸ್ಥಾನದಲ್ಲಿ ಮಾಡುವ ಪುಳಿಕೊದ್ದೆಲ್ ಕೂಡ ಇದೇ ಥರ ಟೇಸ್ಟ್ ಬರ್ತದೆ, ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಒಗ್ಗರಣೆಗೆ ಒಂದು ಚಮಚದಷ್ಟು ತೆಂಗಿನೆಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಯಿತು, ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಿದ್ದೇನೆ. ಕರಿಬೇವಿನ ಗರಿ, ಒಗ್ಗರಣೆ ಹಾಕುವ. ನೋಡಿ ನಮ್ಮ ಪುಳಿಕೊದ್ದೆಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಇದು ಬೆಳ್ತಿಗೆ ಅನ್ನೋದೊಟ್ಟಿಗೆ ಊಟ ಮಾಡಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ. ನೀವು ಇದೇ ಥರ ಮನೆಯಲ್ಲಿ ಮಾಡಿ.